ಹಾಯ್ ಫ್ರೆಂಡ್ಸ್, ನಾನಿವತ್ತು ನಂದು ಥರ್ಡ್ ಮಂತ್ ಸ್ಕ್ಯಾನ್ ರಿಪೋರ್ಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಥರ್ಡ್ ಮಂತ್ ಸ್ಕ್ಯಾನ್ ರಿಪೋರ್ಟ್ನ ನೋಡಿಕೊಂಡು ನೀವೇ ನಿಮ್ಮ ಮಗು ಹೇಗೆ ಹೆಲ್ತಿ ಆಗಿದೆ ಅಂತ ಚೆಕ್ ಮಾಡ್ಕೊಬೋದು. ನೋಡೋಣ. ನೋಡಿ, ಇದು ಥರ್ಡ್ ಮಂತ್ ಸ್ಕ್ಯಾನ್ ರಿಪೋರ್ಟು. ಇದನ್ನು ಎನ್ ಟಿ ಸ್ಕ್ಯಾನ್ ಅಂತ ಕರೀತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟು. ಈ ಸ್ಕ್ಯಾನ್ ಮಾಡಿಸ್ಲೇಬೇಕು. ಈ ಸ್ಕ್ಯಾನನ್ನು 11 ವೀಕಿಂದ 13 ವೀಕ್ ಒಳಗಡೆ ಮಾಡ್ತಾರೆ. ಇದನ್ನು ಹೇಗೆ ಓದಿ ತಿಳ್ಕೊಳ್ಳೋದು ಅಂತ ನೋಡೋಣ. ಯೂಟ್ರಸ್ ಶೋ ಸಿಂಗಲ್ ಲೈವ್ ಇಂಟ್ರಾ ಯೂಟ್ರೈನ್ ಫೀಟಸ್ ಅಂತ ಇದೆ. ಅಂದರೆ ಸಿಂಗಲ್ ಅಂತ ಅಂದರೆ ನಮ್ಮ ಗರ್ಭಕೋಶದಲ್ಲಿ ಒಂದೇ ಮಗು ಇರೋದು ಅಂತ. ಲೈವ್ ಅಂತ ಅಂದರೆ ಜೀವಂತ ಮಗು ಇದೆ ಅಂತ ಕರೀತಾರೆ. ನೆಕ್ಸ್ಟ್ ಸಿ ಆರ್ ಎಲ್ ಅಂದರೆ ಕ್ರೌನ್ ರಂಪ್ ಲೆಂತ್ ಅಂತ. ಮಗುದು ತಲೆಯಿಂದ ಹಿಡಿದು ಸೊಂಟದವರೆಗೂ ಇರುತ್ತಲ್ಲ ಆ ಲೆಂತ್ ಇದು. ಇದು 4.2 ಸೆಂಟಿಮೀಟರ್ ಇದೆ ನಮ್ಮ ಪಾಪುದು. ಕರೆಸ್ಪಾಂಡಿಂಗ್ ಟು 11 ವೀಕ್ 1 ಡೇ. ಇದು ನಾನು ಸ್ಕ್ಯಾನ್ ಮಾಡಿಸಿದಾಗ ನನಗೆ 11 ವೀಕ್ 1 ಡೇ ಆಗಿತ್ತು ಟೈಮು. ನೆಕ್ಸ್ಟ್ FHR ಅಂತ ಅಂದರೆ ಫಿಟಲ್ ಆರ್ಟ್ ರೇಟ್ ಅಂತ. ಫಿಟಲ್ ಆರ್ಟ್ ರೇಟ್ 161 ಇದೆ. ಇದು ನಾರ್ಮಲ್ 120 ಇಂದ 180 ವರೆಗೂ ಇರುತ್ತೆ. ನೆಕ್ಸ್ಟ್, ನಾವು ಎನ್ ಟಿ ಸ್ಕ್ಯಾನ್ ಮಾಡಿಸೋದೇ ಇದನ್ನು ತಿಳ್ಕೊಳ್ಳೋಕ್ಕೋಸ್ಕರನೇ ಮಾಡಿಸೋದು. ಎನ್ ಟಿ ಅಂದರೆ ನ್ಯೂಕಲ್ ಟ್ರಾನ್ಸಲೆನ್ಸಿ ಅಂತ ಹೇಳ್ತಾರೆ. ಇದು ಮಗುದು ಕತ್ ಹಿಂದೆ ಫ್ಲೂಯಿಡ್ ಲೆವೆಲ್ನ ಮೆಷರ್ಮೆಂಟ್ ಮಾಡೋಕ್ಕೋಸ್ಕರ ಇದು ಚೆಕ್ ಮಾಡೋದು. ಇದು ಆವ್ರೇಜ್ 1.2 mm to 1.9 mm ಇದೆ. ಇದು ಒಳಗಡೆ ಇರಿದ್ರೆ ಆವ್ರೇಜ್ ಅಂತ. ನಮ್ಮ ಪಾಪುಗೆ 1.5 mm ಇದೆ. ಮ್ಯಾಕ್ಸಿಮಮ್ ಅಂದರೆ 2.5 to 3 mm. 3 ಒಳಗಡೆ ಇರಬೇಕು. ಎಬೋ 3 mm ಇದ್ದರೆ ಅದನ್ನು ಡೌನ್ ಸಿಂಡ್ರೋಮ್ ಅಂತ ಕರೀತಾರೆ. ಡೌನ್ ಸಿಂಡ್ರೋಮ್ ಏನಾದರೂ ಇದ್ದರೆ ನಾವು ನೆಕ್ಸ್ಟು ಹೈಯರ್ ಲೆವೆಲ್ ಟೆಸ್ಟ್ಗಳನ್ನ ಮಾಡ್ಕೋಬೇಕಾಗುತ್ತೆ. ಮತ್ತು ಡಬಲ್ ಮಾರ್ಕ್ ಬ್ಲಡ್ ಟೆಸ್ಟು ಮಾಡ್ತಾರೆ, ಅದನ್ನು ಕೂಡ ಮಾಡಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್, ನಾಝಲ್ ಬೋನ್ ವಿಜುವಲೈಸರ್ ಅಂತ ಇದೆ. ಅಂದರೆ ನಾಝಲ್ ಅಂದರೆ ಮೂಗು ಹತ್ರ ಇರೋ ಬೋನು ಇದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ಪ್ಲೆಸೆಂಟಾ ಆ್ಯಂಟೀರಿಯರ್ ಇದೆ. ಪ್ಲೆಸೆಂಟಾ ಪೋಸ್ಟೀರಿಯರ್ ಇರುತ್ತೆ, ಆ್ಯಂಟೀರಿಯರ್ ಇರುತ್ತೆ. ನನಗೆ ಆ್ಯಂಟೀರಿಯರ್ ಪ್ಲೆಸೆಂಟಾ ಇದೆ. ನೆಕ್ಸ್ಟ್, ಸರ್ವಿಕಲ್ ಲೆಂತು 3.2 ಸೆಂಟಿಮೀಟರ್ ಇದೆ. ಇದು ಕೂಡ 2.0 ಒಳಗಡೆ ಇರಬಾರ್ದು, 2.5 ಇಂದ ಮೇಲ್ಗಡೆ ಇರ್ಬೋದು. 3 ಸೆಂಟಿಮೀಟರ್ಗಿಂತ ಜಾಸ್ತಿ ಇದ್ದರೆ ಇನ್ನೂ ಒಳ್ಳೆಯದೇ. ನನಗೆ 3.2 ಸೆಂಟಿಮೀಟರ್ ಇದೆ. ನೆಕ್ಸ್ಟ್, ಇಂಟರ್ನಲ್ ಇದು ಕ್ಲೋಸ್ ಆಗಿರಬೇಕು. ನೆಕ್ಸ್ಟ್, ಇ ಡಿ ಡಿ ಅಂದರೆ ಎಕ್ಸ್ಪೆಕ್ಟೆಡ್ ಡಿಲಿವರಿ ಡೇಟ್ ಅಂತ. ಬೈ USG ಅಂದರೆ ಇದು ಸ್ಕ್ಯಾನ್ ಮಾಡ್ತಾರಲ್ಲ ಆ ರಿಪೋರ್ಟ್ ಪ್ರಕಾರ ನನಗೆ 6/7/2021 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ED LMP ಅಂದರೆ ಲಾಸ್ಟ್ ಮೆನ್ಸ್ಟ್ರಲ್ ಪೀರಿಯಡ್ ಅಂತ. ನಾನು ಲಾಸ್ಟ್ ಯಾವಾಗ ಆಗಿರ್ತೀನಿ ಪೀರಿಯಡು ಅದ್ರ ಪ್ರಕಾರ ನನಗೆ 9/7/2021 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು, ಇಂಪ್ರೆಷನ್ನು ಸಿಂಗಲ್ ಲೈವ್ ಇಂಟ್ರಾ ಯೂಟ್ರೈನ್ ಫೀಟಸ್ ಆಫ್ ಜೆಸ್ಟೇಷನಲ್ ಏಜ್. ನಮ್ಮ ಸಿಂಗಲ್ ಅಂತ ಅಂದರೆ ನಮ್ಮ ಗರ್ಭಕೋಶದಲ್ಲಿ ಒಂದು ಮಗು ಇದೆ ಅಂತ. ನೆಕ್ಸ್ಟು, ಜೆಸ್ಟೇಷನಲ್ ಏಜು 11 ವೀಕ್ 1 ಡೇ. ನನ್ನ ಮಗುದು ಏಜು 11 ವೀಕ್ 1 ಡೇ ಆಗಿದೆ. FHR ಮತ್ತು ಪ್ಲೆಸೆಂಟ ಎರಡೂ ನೋಡಿ ಗಂಡು ಮಗು ಆಗುತ್ತಾ ಇಲ್ಲ ಹೆಣ್ಮಗು ಆಗುತ್ತಾ ಅಂತ ಊಹೆ ಮಾಡಿ ಹೇಳ್ತಾರೆ. ಇದು FHR 140 ಮೇಲಿದ್ದರೆ, ಪ್ಲೆಸೆಂಟ ಆ್ಯಂಟೀರಿಯರ್ ಇದ್ದರೆ ಅದನ್ನು ಗರ್ಲ್ ಬೇಬಿ ಅಂತ ಕರೀತಾರೆ. ಇಲ್ಲಿ ನೋಡಿ, ನನಗೆ FHR 161 ಇದೆ. ಇದು ಕೂಡ 140ಗಿಂತ ಜಾಸ್ತಿ ಇದೆ. ಪ್ಲೆಸೆಂಟ ನನಗೆ ಆ್ಯಂಟೀರಿಯರ್ ಇದೆ. ಇದನ್ನು ಇವೆರಡು ನೋಡಿದ್ರೆ ನನಗೆ ಗರ್ಲ್ ಬೇಬಿ ಆಗ್ಬೋದು ಅಂತ ಊಹೆ ಮಾಡ್ತಿದ್ರು. ಆದರೆ ನನಗಾಗಿದ್ದು ಬೇಬಿ ಬಾಯ್. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಬೇಬಿ ಸಿಂಪ್ಟಮ್ಸ್ ಹೇಗಿರುತ್ತೆ ಅಂತ ಹೇಳ್ತೀನಿ. ನಿಮಗೆ ನನ್ನ ಚಾನಲ್ ಇಷ್ಟ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.